ಅಪಘಾತಕ್ಕೆ ಒಳಗಾದ ಕೇಂದ್ರ ಸಚಿವ ಶ್ರೀಪಾದ್ ನಾಯಕ್ ರವರ ಜೀವ ರಕ್ಷಿಸುವಲ್ಲಿ ಭಟ್ಕಳದ ಯುವಕರು ಸಾಹಸದ ಜೊತೆಗೆ ಮಾನವೀಯತೆ ಮೆರೆದಿದ್ದಾರೆ. ಇವರೊಂದಿಗೆ ಬೆಂಗಾವಲು ಪಡೆಯ ವಾಹನ ಚಾಲಕ ಭಟ್ಕಳದ ಯಾದವ್ ಮೊಗೇರ್ ಕೂಡ ಸಚಿವರ ಜೀವ ರಕ್ಷಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಅಂಕೋಲಾದ ಹೊಸಕಂಬಿ ಮಾರ್ಗವಾಗಿ ಗೋಕರ್ಣಕ್ಕೆ ಬರುತ್ತಿದ್ದ ಕೇಂದ್ರ ಆಯುಷ್ ಸಚಿವ ಶ್ರೀಪಾದ್ ನಾಯಕ್ ಅವರ ಕಾರು ರಸ್ತೆ ಅಪಘಾತಕ್ಕೀಡಾದ ವೇಳೆ ಅದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಭಟ್ಕಳದ ನಾಲ್ವರು ಯುವಕರು ತಮ್ಮ ಕಣ್ಣ ಮುಂದೆ ಕಾರು ಪಲ್ಟಿಯಾಗಿ ಬೀಳುತ್ತಿದ್ದಂತೆಯೇ ತಕ್ಷಣಕ್ಕೆ ಓಡಿ ಹೋಗಿ ಸಚಿವರ ಜೀವ ರಕ್ಷಿಸುವಲ್ಲಿ ಸಾಹಸದ ಜೊತೆಗೆ ಮಾನವೀಯತೆ ಮೆರೆದಿದ್ದಾರೆ. ಇವರೊಂದಿಗೆ ಬೆಂಗಾವಲು ಪಡೆಯ ವಾಹನ ಚಾಲಕ ಭಟ್ಕಳದ ಯಾದವ್ ಮೊಗೇರ್ ಕೂಡ ಸಚಿವರ ಜೀವ ರಕ್ಷಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ತಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ಯಲ್ಲಾಪುರಕ್ಕೆ ತೆರಳಿದ್ದ ನಾಗರಾಜ್, ಗಣೇಶ್, ರಜತ್ ಹಾಗೂ ಮಣಿಕಂಠ ಎಂಬ ಯುವಕರು ಭಟ್ಕಳ ಮೂಲದವರಾಗಿದ್ದಾರೆ. ಅವರು ಯಲ್ಲಾಪುರಕ್ಕೆ ತೆರಳಿ ತಮ್ಮ ಕೆಲಸ ಮುಗಿಸಿ ಮನೆಗೆ ಬೇಗ ಬರಬಹುದು ಎಂದು ಯಲ್ಲಾಪುರ ಅಂಕುಲ ಮಾರ್ಗದ ಬದಲು ಯಲ್ಲಾಪುರ ಹೊಸಕಂಬಿ ಮಾದನಗಿರಿ ಮಾರ್ಗವಾಗಿ ಬರುತ್ತಿದ್ದರು. ಈ ವೇಳೆ ಯುವಕರ ಕಾರಿನ ಹಿಂಬದಿಯಿಂದ ವೇಗದಲ್ಲಿ ಓವರ್ಟೇಕ್ ಮಾಡಿ ಮುಂದೆ ಹೋದ ಕಾರೊಂದು ನೋಡ ನೋಡುತ್ತಲೇ ಪಲ್ಟಿಯಾಗಿ ರಸ್ತೆಯ ಪಕ್ಕದ ಹೊಂಡಕ್ಕೆ ಬಿತ್ತು. ಈ ವೇಳೆ ಆ ನಾಲ್ವರು ಯುವಕರು ತಮ್ಮ ಸಮಯ ಪ್ರಜ್ಞೆಯಿಂದ ತಕ್ಷಣಕ್ಕೆ ತಮ್ಮ ಕಾರು ನಿಲ್ಲಿಸಿ ಅಪಘಾತಕ್ಕೊಳಗಾದ ಕಾರಿನಲ್ಲಿದ್ದವರ ರಕ್ಷಣೆಗೆ ತೆರಳಿದ್ದರು. ಅಪಘಾತಕ್ಕೀಡಾದ ಕಾರಿನ ಚಾಲಕರನ್ನ ಮೊದಲು ರಕ್ಷಿಸಲು ಹೋದ ವೇಳೆ ಚಾಲಕ ಗಾಯದ ಮಧ್ಯೆಯೇ ಪಕ್ಕದಲ್ಲಿ ಕೇಂದ್ರ ಸಚಿವರಿರುವುದನ್ನ ತಿಳಿಸಿದ್ದಾನೆ. ಈ ವೇಳೆ ನಾಲ್ವರು ಯುವಕರು ತಮ್ಮ ಕಾರಿನಲ್ಲಿದ್ದ ಕಬ್ಬಿಣದ ರಾಡ್ನಿಂದ ಸಚಿವರ ಕಾರಿನ ಗ್ಲಾಸ್ ಅನ್ನ ಒಡೆದು ಹೊರತೆಗೆದು ಸಚಿವರನ್ನ ಯುವಕರು ತಮ್ಮ ಕಾರಿನಲ್ಲಿ ಹಾಗೂ ಅವರ ಪತ್ನಿಯನ್ನ ಬೆಂಗಾವಲು ಪೊಲೀಸ್ ವಾಹನದಲ್ಲಿ ಅಂಕೋಲಾ ಖಾಸಗಿ ಆಸ್ಪತ್ರೆಗೆ ಸಾಗಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಪರ್ಸನಲ್ ಕೆಲಸಕ್ಕಂತ ನಾವು ಯಲ್ಲಾಪುರ ಹೋಗಿದ್ವಿ. ನಾವು ನಾಲ್ಕು ಜನ, ರಜತ್, ಮಣಿಕಂಠ, ಗಣೇಶ, ನಾನು ನಾಲ್ಕು ಜನ ಹೋಗಿದ್ವಿ. ರಿಟರ್ನ್ ಬರುವಾಗ 7:30 ಸಮಯಕ್ಕೆ ನಾವು ಗೋಕರ್ಣಕ್ಕೆ ಹತ್ತಿರ ಆಗ್ತಿತ್ತು. ಆ ಕ್ರಾಸ್ ಅದು ಘಟ್ಟದಿಂದ ಇಲ್ಲಿಂದ ಯಲ್ಲಾಪುರಿಂದ ಗೋಕರ್ಣ ಕ್ರಾಸ್ಗೆ ಹತ್ತಿರ ಆಗಿತ್ತು. ಆ ಸಲುವಾಗಿ ಆ ರೂಟಲ್ಲಿ ಬಂದ್ರೆ ಆ ರೂಟ್ ಸರಿಯಿಲ್ಲಾಗಿತ್ತು. ಆ ರೂಟಲ್ಲಿ ಬರ್ತಾ ಇದ್ವಿ, ನಮ್ಮ ಎದುರು ಮುಂದೆ ಒಂದು ಕಾರ್ ಪಾಸ್ ಆಯಿತು. ನಮ್ಮ ಓವರ್ಟೇಕ್ ಮಾಡಿ ಒಂದು ಕಾರ್ ಪಾಸ್ ಆಯಿತು, ಫಾರ್ಚುನರ್ ಕಾರ್ ಪಾಸ್ ಆಯಿತು. ಅಲ್ಲಿಂದ ಅದು ಆ ಕಾಂಕ್ರೀಟ್ ರೋಡ್ ಏನಂದರೆ ಅದು ಒಂದು ಸೈಡ್ ಮಾಡಿದ್ದಾರೆ, ಒಂದು ಸೈಡು ಹೊಂಡ ಇದೆ, ಒಂದು ಸೈಡಲ್ಲಿ ಹಾಗೆ ಇಟ್ಟಿದ್ದಾರೆ. ಆ ಟೈ ಆ ಇದರಲ್ಲಿ ಆ ರೋಡಿಗೆ ಇನ್ನೊಂದು ಅವ್ರದ್ದು ಆ ಕಾರ್ ಬ್ಯಾಕ್ ಟೈರ್ ಆ ಹೊಂಡಕ್ಕಿಳಿತ್ತು. ಮುಂದೆ ಸ್ಟೇರಿಂಗ್ ಕಂಟ್ರೋಲ್ ತಪ್ಪಿ ಗಾಡಿ ಸೀದಾ ಹೊಂಡಕ್ಕೆ ಹೋಗಿತ್ತು. ಸಡನ್ ಒಂದು ಸೆಕೆಂಡಲ್ಲಿ ಹೊಂಡಕ್ಕೆ ಹೋಗಿತ್ತು. ಆದ ತಕ್ಷಣ ನಾವು ಸಡನ್ ಡೋರ್ ತೆಗ್ದದ್ದು ಯಾರಂತ ಗೊತ್ತಿಲ್ಲ ಇತ್ತು, ಸೀದಾ ಹೋದ್ವಿ ಹೊಂಡಾದ್ರಿ. ಆಮೇಲೆ ನಂತರ ಎಸ್ಕಾರ್ಡ್ ಬಡ್ಕಳದಿಂದ ನಂಗೆ ಪರಿಚಯ ಇತ್ತು, ಯಾದವ್ ಸರ್ ಅಂತ, ಅವ್ರು ಮಿನಿಸ್ಟರ್ ಅಂತ ಹೇಳಿದ್ರು. ಅವೇ ಡೋರೆಲ್ಲ ಹೊಡೆದು ಜಾಗ ತಗೊಂಡು ಡೋರೆಲ್ಲ ಹೊಡೆದು ಅವ್ರನ್ನ ಓಪನ್ ಮಾಡಿ ಇವ್ರನ್ನ ಸೆಂಟ್ರಲ್ ಮಿನಿಸ್ಟರ್ ತೆಗೆದು, ನಮ್ಮ ಕಾರ್ ಇತ್ತು ಅಲ್ಲಿ, ನಾವು ಬರುವಾಗ ನಮ್ಮ ಕಾರಲ್ಲಿ ಸೆಂಟ್ರಲ್ ಮಿನಿಸ್ಟರ್ನ ಹಾಕಿ ಕಳ್ಸಿಕೊಟ್ವಿ. ಮೊದಲು ಅಂಕೋಲ್ ಹಾಸ್ಪಿಟ್ಲಿಗೆ, ಅವಿನಾಶ್ ಹಾಸ್ಪಿಟ್ಲ್ ಇರಬೇಕು ಅದು, ಆ ಹಾಸ್ಪಿಟ್ಲಿಗೆ ಕಳ್ಸಿಕೊಟ್ವಿ. ಕಡೆ ನಾವು ಯಾದವ್ ಪೊಲೀಸರಲ್ಲಿದ್ದೆವು, ಸ್ವಲ್ಪ ಊರಿನವರೆಲ್ಲ ಬಂದಿದ್ದರು, ವೆಹಿಕಲ್ಸ್ ಜನ ಎಲ್ಲ. ಆವಾಗ ಮೇಡಮ್ ಇದ್ದರು, ಆ ಮೇಡಮ್ ಆ ಸೀಟಿಗೆ ಡ್ರೈವರ್ ಸೀಟ್ಗೆ ಹೋಗಿ ಲಾಕ್ ಆಗಿತ್ತು, ಅದು ಕುತ್ತಿಗೆ ಲಾಕ್ ಆಗಿತ್ತು. ಆವಾಗ ಸೀಟ್ ಆಚೆ ಡೋರ್ ಓಪನ್ ಆಗ್ತಿಲ್ಲ ಇತ್ತು. ನಾವು ಒಳಗಡೆ ಹೋಗಿ ಆ ಡೋರ್ನ ಒದ್ದು ಆ ಕಡೆ ಮಾಡಿ ಸೀಟ್ನ ಪುಷ್ ಮಾಡಿ ಆ ಮೇಡಮ್ನ ಎತ್ತು ಹೊರಗೆ ತೆಗ್ದು ಅದರ ನಂತರ ಮ್ಯಾನ್ ತಗೊಂಡು ಬಂದು ಯಾದವ್ ಸರ್ ಡಿ ಎಸ್ ಪಿ ಗಾಡಿ ಎಲ್ಲ ಹಾಕೊಂಡು ಸೀದಾ ಅಂಕೋಲ ಅವಿನಾಶ್ ಹಾಸ್ಪಿಟ್ಲಿಗೆ ಬಂದಿದ್ವಿ. ರಸ್ತೆಯ ಒಂದು ಬದಿಯಲ್ಲಿ ಕಾಂಕ್ರೀಟ್ ಹಾಕಿದ್ದು, ಇನ್ನೊಂದು ಕಡೆ ಹಾಗೆ ಬಿಟ್ಟಿದ್ದು. ಓವರ್ಟೇಕ್ ವೇಳೆ ಸಚಿವರ ಕಾರು ಚಾಲಕ ಯುವಕರ ಕಾರು ದಾಟಿ ಮುಂದೆ ಹೋಗಿ ಎಡಕ್ಕೆ ತೆರಳಿದ್ದು, ಇದರಿಂದ ಒಂದು ಕಡೆ ಎತ್ತರವಾಗಿದ್ದ ಕಾಂಕ್ರೀಟ್ ರಸ್ತೆಯಿಂದ ಕಾರಿನ ಹಿಂಬದಿ ಚಕ್ರ ಹೊಂಡಕ್ಕೆ ಇಳಿಯಿತು. ಸಚಿವರ ಕಾರು ವೇಗದಲ್ಲಿದ್ದ ಹಿನ್ನೆಲೆಯಲ್ಲಿ ರಸ್ತೆಯ ಮಧ್ಯದಲ್ಲಿನ ಅರ್ಧಂಬರ್ಧ ಕಾಮಗಾರಿಯಿಂದ ಕಾರಿನ ಚಾಲಕ ಬಲಕ್ಕೆ ಚಲಾಯಿಸುವ ವೇಳೆ ನಿಯಂತ್ರಣ ತಪ್ಪಿ ಒಂದೇ ಸಮನೆ ಪಲ್ಟಿಯಾಗಿರುವ ಬಗ್ಗೆ ಪ್ರತ್ಯಕ್ಷದರ್ಶಿಗಳಾದ ನಾಲ್ವರು ಯುವಕರು ತಿಳಿಸಿದ್ದಾರೆ. ಅದೇ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಅವರು ಹೋಗ್ತಿದ್ದಂಗೆ, ಅದು ರೈಟ್ ಸೈಡ್ ಯಾವುದೇ ಬೋರ್ಡ್ ಕೂಡ ಹಾಕಲಿಲ್ಲ, ರಸ್ತೆ ಕಾಮಗಾರಿ ಆಗ್ತಿರೋದಂತ ಎಂಥದ್ದು ಬೋರ್ಡ್ ಕೂಡ ಹಾಕಲಿಲ್ಲ. ಮತ್ತು ರೋಡ್ 1 ಫುಟ್ ಹೈಟ್ ಇತ್ತು, ಅದರಲ್ಲಿ ಅವ್ರದ್ದು 1 ಟೈರ್ ಸ್ಕಿಡ್ ಆಗಿ ಅವ್ರು ರೈಟ್ ಸೈಡ್ ಎಳೆದಾಗ ಕಂಟ್ರೋಲ್ ಸಿಕ್ಕಿದೆ, ಗಾಡಿ ಸೀದಾ ಒಳಗೆ ಕೆಳಗೆ ಜರಿಗೆ ಹೋಗಿತ್ತು. ಅದು ನೋಡೋದಕ್ಕೆ ಕೂಡ ಹಿಂದೆ ಯಾವುದು ಗಾಡಿ ಕೂಡ ಇರಲಿಲ್ಲ ಹಿಂದುಗಡೆ, ನಮ್ಮ ಗಾಡಿ ಮಾತ್ರ ಇತ್ತು. ಪೊಲೀಸ್ ಗಾಡಿ ಕೂಡ ಓವರ್ಟೇಕ್ ಮಾಡಿ ಬಂದಿದ್ದರು. ಅಲ್ಲಿ ನಾವು ಇಳಿದಾಗ ಪೊಲೀಸ್ ಕೂಡ ಬಂದು ಪೊಲೀಸ್ ಕೂಡ ಸಮಪ ಆ ಲಾರಿ ಟ್ರಕ್ಕಿಂದ ಲಿವರ್ ತೆಗೆದು ಡೋರೆಲ್ಲ ಓಪನ್ ಮಾಡಿ ಗಾಡಿಯಿಂದ ಅವ್ರು ಮಿನಿಸ್ಟರ್ ತೆಗೆದು ಕೂಡ ತೆಗೆದು ಆಂಬ್ಯುಲೆನ್ಸ್ ಕಾಲ್ ಮಾಡಿ ಕಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಕಾಲ್ ಮಾಡಿ ಆ ಕಡೆ ಹೇಗೂ BSNL ನಂಬರ್ ಯಾರ್ದೂ ನಂಬರ್ ತೆಗೆದು ಕಾಲ್ ಮಾಡಿದರೆ ಆಂಬ್ಯುಲೆನ್ಸ್ ಬರೋದು. ನಾವು ಇಲ್ಲಿ ನಮ್ಮ ಗಾಡಿಯಲ್ಲಿ ಹಾಕೊಂಡು ಹೋಗಿ ಹೈವೇ ಟಚ್ ಆಗಿ ಹೋಗಿ ಬಂದಿದೆ. ಅಲ್ಲೂ ಕೂಡ ಅಲ್ಲಿ ಅಂಕೋಲ ಕೂಡ ಹೋದಾಗ ಅಲ್ಲಿ ಹಾಸ್ಪಿಟ್ಲ್ ಕೂಡ ಒಳ್ಳೆ ಸ್ಪೆಷಾಲಿಟಿ ಕೂಡ ಇಲ್ಲ. ಅಲ್ಲಿ ಯಾವ್ದು ನಾವು
ಮಿನಿಸ್ಟರ್ ಆದಕ್ಕಾಗಿ ಅಷ್ಟೆಲ್ಲ ಗೋವಾಗೆ ಹೋಗಿ ಏನೋ ಏನೋ ಒಂದು ಮಾಡಿದ್ರೆ, ಈಗ ನಮ್ಮಂಥ ಜನಸಾಮಾನ್ಯರಾಗಿದ್ರೆ ಅಲ್ಲಿ ಈ ಮಾಡಲಿಕ್ಕೆ ಯಾವುದು ಹಾಸ್ಪಿಟ್ಲ್ ಕೂಡ ಇಲ್ಲ ಸರಿ, ನಾವು ಅವಾಗ ಏನು ಮಾಡೋದಂತ ಗೊತ್ತಾಗಲ್ಲ. ಅದು ಮಿನಿಸ್ಟರ್ ಆದ ಕೂಡ ಅಷ್ಟು ಬೇಗ ಶಿಫ್ಟ್ ಮಾಡೋದು, ನಮ್ಮಂಥ ಸಾಮಾನ್ಯ ಜನರಿಗಾಗಲಿ ಏನು ಮಾಡೋದಾಗಾದ್ರೆ. ಇಂತಹ ಅಪಘಾತದಲ್ಲಿ ಅದೃಷ್ಟವಶಾತ್ ಸಚಿವರು ಬದುಕಿ ಬಂದಿರುವುದೇ ದೊಡ್ಡ ಸಂಗತಿಯಾಗಿದ್ದು, ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಎಂದು ನಾಲ್ವರು ಯುವಕರು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ವಿಸ್ಮಯ ನ್ಯೂಸ್ ಎಸ್ ಉದಯನಾಯ್ಕ್, ಭಟ್ಕಳ.